ಮೆಡ್ರಾಸಲ್ಲಿ ಇರಬೇಕಾದ್ರೆ ರಾಜೀವ್ ಗಾಂಧಿಯವ್ರನ್ನ ಹೊಡೆದಾಕ್ತಾರೆ ಶ್ರೀಪೆರಂಬದೂರಲ್ಲಿ, ಯಾರು ಅಂತಲೇ ಗೊತ್ತಿಲ್ಲ. ಅವತ್ತು ನೈಟು ನಮಗೆ 11 ಗಂಟೆಗೆ ನಾನು ನಂದನಂ ಸಿಗ್ನಲ್ ಅಂತ ಇದೆ, ನಂದನಂ ಸಿಗ್ನಲ್ ಟರ್ನ್ ಬುಲ್ಸ್ ರೋಡಲ್ಲಿ ನಂದು ಫ್ಲ್ಯಾಟ್ ಇತ್ತು, ಬೇಕೇನೋ 3 o'clock ಇರಬೇಕು. ನಾನು ಅವಾಗ ಜನರಲ್ ಹಾಸ್ಪಿಟ್ಲಿಗೆ, ಬಾಡೀಸ್ ಬರುತ್ತೆ ಶ್ರೀಪೆರಂಬದೂರಲ್ಲಿ ಬ್ಲಾಸ್ಟ್ ಆಗಿದ್ದ ಬಾಡೀಸ್ ಎಲ್ಲ ಬರುತ್ತೆ, ಬಾಡೀಸ್ನ ನೋಡೋಕ್ಕೆ ಅಂತ ಹೋಗ್ತೀವಿ. ನಮ್ಮನ್ನು ಬಿಡಲ್ಲ, ಎಲ್ಲರಿಗೂ ಗಾಬರಿ, ಓಡಾಡ್ತಿದ್ದಾರೆ ಓಡಾಡ್ತಿದ್ದಾರೆ, ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡ್ತಿದ್ದಾರೆ. ಸುಮಾರು ಜನ, 16 ಜನ ಸತ್ರಮ್ಮ, 16 ಜನ ಸತ್ರು, 35-40 ಜನಕ್ಕೆ ಪೆಲೆಟ್ಸ್ ಹೋಗಿತ್ತಲ್ಲ, ಆ ಗಾಯಗಳು ಅದು ಈ ತಮಿಳಲ್ಲಿ ಬರಲ್ಲ. ಎಲ್ಲರೂ ರೇಗಿಸ್ತಾರೆ, ಕಳಿ ಅಂತಾರೆ ನಮ್ಮನ್ನೆಲ್ಲ. ಕಳಿ ಅಂದರೆ ಮುದ್ದೆ ಅಂತ, ಮುದ್ದೆ ತಿನ್ನೋ ನನ್ನ ಮಕ್ಕಳ ನೀವು ಅಂತಾರೆ. ಪ್ರೆಸ್, ಇದು ಲೈಸೆನ್ಸ್ ಒಂದು ಪ್ರೆಸ್ ಅನ್ಸೋಲ್ರೆ, ಇಪ್ಪಿ ಹುಡ್ರ, ಹಾಂ ನಡ ಇಪ್ಪಿ ಇರ್ಕ ಸೆಕ್ಯೂರಿಟಿ ಅಂತ ಅಂತೀನಿ. ಅಷ್ಟೊತ್ತು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದ್ರೆ ತಮಿಳೇ ಬರ್ತಿರಲಿಲ್ಲ. ರಾಜೀವ್ ಗಾಂಧಿನ ಕೊಲ್ಲೋಕ್ಕೆ ಶಿವರಾಸನ್ನು ಪ್ರೆಸ್ ಅಂತ ಸುಳ್ಳು ಹೇಳ್ಬಿಟ್ಟು ಒಳಗಡೆ ಹೋಗಿರ್ತಾನೆ. ಆ ಲೈಸೆನ್ಸ್ ಕಾರ್ಡ್ ಇಟ್ಕೊಂಡು ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಪ್ರೆಸ್ ಅಂತೀನಿ, ನನ್ನ ಬಿಟ್ಬಿಡ್ತಾರೆ. ಮನೇಲಿ ಯಾವಾಗಲೂ ನಾನೇ ಬ್ಯಾಲೆನ್ಸ್ ಮಾಡ್ತೀವಿ, ಅವರು ಹೊರಗಡೆ ಮಾತ್ರ. ಓಕೆ, ಹಂಗಾದ್ರೆ ಹೋಮ್ ಮಿನಿಸ್ಟರ್ ಕಂಪ್ಲೀಟ್ ಇನ್ಚಾರ್ಜ್ ಮೇಡಮ್ಮೆ. ನಾನು 91ನಲ್ಲಿ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಓದಿ ಅಲ್ಲೇ ಇರಬೇಕಾದ್ರೆ ರಾಜೀವ್ ಗಾಂಧಿ ಅವ್ರು ತೀರೋಗೋದು ಆವಾಗಲೇ. ನಾನು ಇನ್ನೂ ಮೆಡ್ರಾಸಲ್ಲಿ ಇದ್ದಾಗ, ಮೆಡ್ರಾಸಲ್ಲಿ ಇರಬೇಕಾದ್ರೆ ರಾಜೀವ್ ಗಾಂಧಿಯವ್ರನ್ನ ಹೊಡೆದಾಕ್ತಾರೆ ಶ್ರೀಪೆರಂಬದೂರಲ್ಲಿ, ಯಾರು ಅಂತಲೇ ಗೊತ್ತಿಲ್ಲ. ಅವತ್ತು ನೈಟು ನಮಗೆ 11 ಗಂಟೆಗೆ ನಾನು ನಂದನಂ ಸಿಗ್ನಲ್ ಅಂತ ಇದೆ, ನಂದನಂ ಸಿಗ್ನಲ್ ಟರ್ನ್ ಬುಲ್ಸ್ ರೋಡಲ್ಲಿ ನಂದು ಫ್ಲ್ಯಾಟ್ ಇತ್ತು. ನಾನು ಅವಾಗ ಹೇಳಿದ್ನಲ್ಲ ನಿಮಗೆ, ಒಂದು 10,000 ರೂಪಾಯಲ್ಲೇ ಸೀರಿಯಲ್ ಸ್ಟಾರ್ಟ್ ಮಾಡ್ತೀನಿ. ಆ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ಹುಡುಗರೆಲ್ಲ ನಮ್ಮನೇಲಿ ಇರ್ತಾರೆ, ಒಂದು 20 ಜನ ಹುಡುಗರು. ಅವಾಗಿಂದನೂ ಒಂದು 15 ಲ್ಯಾಂಗ್ವೇಜಲ್ಲಿ, ಅದು ತಮಿಳಲ್ಲಿ, ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಸೀರಿಯಲ್ ಅದು. ಅದನ್ನು ಪ್ರೊಡ್ಯೂಸ್ ಮಾಡ್ತೀನಿ, ತೊಲೆಯಿಂದು ಪೋನವರ್ಗಳಂತ. ಅದು 4 ಜನ ಹುಡುಗರು, ಅವಾಗ ತುಂಬ ಫೇಮಸ್ ಸೀರಿಯಲ್. ಇದುವರೆಗೂ ಇಲ್ಲೂ ಇವತ್ತೂ ಅದ್ರ ಬಗ್ಗೆ ಮಾತಾಡ್ತಾರೆ. ನಮ್ಗೆ ಇವಾಗ ಡಿಡಿ ಚಂದನದಲ್ಲಿ ಹಳೆ ಸೀರಿಯಲ್ ಎಲ್ಲ ಫೇಮಸ್ ತರ ಆ ತರ ಅವಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಸೀರಿಯಲ್ ಅದು. ತಮಿಳ್ನಾಡಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ, 4 ಜನ ಹುಡುಗರು 10th ಓದ್ತಾ ಇರ್ತಾರೆ, ಕ್ಲೋಸ್ ಫ್ರೆಂಡ್ಸು. 10th ಆದಮೇಲೆ ಎಲ್ಲ ಸಪ್ರೇಟ್ ಆಗಿಬಿಡ್ತಾರಲ್ಲ, ಪಾಸ್ ಆಗ್ತಾರೆ ಫೇಲ್ ಆಗ್ತಾರೆ. 25 ವರ್ಷ ಆದಮೇಲೆ ಅವ್ರು ಭೇಟಿ ಮಾಡಿದಾಗ ಆ ರಿಲೇಷನ್ಶಿಪ್ ಹೆಂಗಿತ್ತು ಅನ್ನೋ ಥರ. ಅವರು ಸೇರಿದಾಗ ಆ ಹಳೆ ಥರ ಇದ್ರ ಇರಲ್ವ ಅನ್ನೋ ಕತೆ ಅದು. ಓಕೆ, ಪ್ರೆಸೆಂಟು ತುಂಬ ಎಮೋಷನಲ್ಲಿ ಕನೆಕ್ಟ್ ಆಗುತ್ತೆ. ಇವತ್ತು ಹೆಂಗಿದ್ರು ಅವತ್ತು ಹೆಂಗಿದ್ರು, ಚೈಲ್ಡ್ಹುಡ್ ಮೆಮೊರೀಸ್ ಮತ್ತೆ ಇವಾಗ ಪ್ರೆಸೆಂಟ್. ಹೌದು, ಆ ಥರದ್ದು ಒಂದು ಕತೆ ಅದು. ಅದಕ್ಕೆ ಬಿಗ್ಗೆಸ್ಟ್ ಹಿಟ್ ಆಯಿತು. ಅದೇ ಅದಾದಮೇಲೆ ಅದರದ್ದು ಬೇಸ್ಡ್ ಆನೇ ಇದು ಬಂದಿದ್ದು, ಯಾವುದು ಸುದೀಪ್ ಅವ್ರ ಒಂದು ಫಿಲಮ್ ಮಾಡಿದ್ರಲ್ಲ ಆಟೋಗ್ರಾಫ್ ಅಂತ, ಅದು ಬಂದು ಅದದ್ದೇ ಬೇಸ್ಡ್ ಅದು. ಆ್ಯಕ್ಚುಲಿ ನಾವು 91ನಲ್ಲೇ ಮಾಡಿಬಿಟ್ವಿ ಅದನ್ನ, 91ನಲ್ಲಿ. ಅದಾದಮೇಲೆ ನಾನು ತೆಲುಗು ಫಿಲಮ್ ಆ್ಯಕ್ಟ್ ಮಾಡ್ತೀನಿ. ಅವಾಗ ಹತ್ಯೆ ಆಗುತ್ತಲ್ಲ, ಅವತ್ತು ರಾತ್ರಿ ನಾನು 11 ಗಂಟೆಗೆ ನಮ್ಗೆ ವಿಷಯ ಗೊತ್ತಾಗುತ್ತೆ. ಥ್ರೂಟ್ ಓಡಾಡ್ತೀವಿ ನಾವು ಎಲ್ಲಿ ಇದಕ್ಕೆ ಮೆಡ್ರಾಸ್ ಫುಲ್ಲು. ಅವಾಗ ಮೆಡ್ರಾಸ್ ಅಂತ ನನ್ನ ಬೈಕ್ ಇತ್ತು ಅವಾಗ, ಕವಾಸಾಕಿ ಒಂದು ಬೈಕ್ ಇಟ್ಕೊಂಡಿದ್ದೆ, ಇಲ್ಲಿಂದ ಬೈಕ್ ತೊಗೊಂಡೋಗಿದ್ದೆ ನಾನು. ಆ ಬೈಕಲ್ಲಿ ನಾನು ಕಂಪ್ಲೀಟ್ ಇದು ಮಾಡ್ತೀನಿ. ನನ್ನ ಹಿಂದೆ ಬಂದು ಕಮಲ್ನಾಥನ್ ಅಂತ ಒಬ್ಬ ಡೈರೆಕ್ಷನ್ ಸ್ಟೂಡೆಂಟು, ಅವನು ನನ್ನ ಅಸಿಸ್ಟೆಂಟಾಗಿ ಕೆಲಸ ಮಾಡ್ದ. ಅವನು ನನ್ನ ಜೊತೆಯಲ್ಲಿ, ನಾವೆಲ್ಲ ಒಟ್ಟಿಗೆ ರಾತ್ರಿ ಫುಲ್ಲು ಟೂರ್ ಮಾಡ್ತೀವಿ. ಅರೌಂಡು 2:30 ಇರಬೇಕೇನೋ 3 o'clock ಇರಬೇಕು. ನಾನು ಅವಾಗ ಜನರಲ್ ಹಾಸ್ಪಿಟ್ಲಿಗೆ, ಬಾಡೀಸ್ ಬರುತ್ತೆ ಶ್ರೀಪೆರಂಬದೂರಲ್ಲಿ ಬ್ಲಾಸ್ಟ್ ಆಗಿದ್ದ ಬಾಡೀಸ್ ಎಲ್ಲ ಬರುತ್ತೆ, ಬಾಡೀಸ್ನ ನೋಡೋಕ್ಕೆ ಅಂತ ಹೋಗ್ತೀವಿ. ನಮ್ಮನ್ನು ಬಿಡಲ್ಲ. ಅವಾಗ ನಾನೇನು ಮಾಡ್ತೀನಿ, ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇಂಡಿಯಾಲೇ ಸ್ಮಾರ್ಟ್ ಕಾರ್ಡ್ ಕೊಟ್ಟಿರ್ತಾರೆ ಲೈಸೆನ್ಸ್ಗೆ. ಆ ಲೈಸೆನ್ಸ್ ಕಾರ್ಡ್ ಇಟ್ಕೊಂಡು ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಪ್ರೆಸ್ ಅಂತೀನಿ, ನನ್ನ ಬಿಟ್ಬಿಡ್ತಾರೆ. ಯಾವ್ದಕ್ಕೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿರ್ತಾರೆ? ಡ್ರೈವಿಂಗ್ ಲೈಸೆನ್ಸ್. ಡ್ರೈವಿಂಗ್ ಲೈಸೆನ್ಸ್ ಕಾರ್ಡ್ನ ಸುಮ್ಮನೆ ಹಿಂಗೆ ಮುಚ್ಕೊಂಡು ಪ್ರೆಸ್ ಅಂತೀನಿ. ಐಡಿಯಾ ಬಂದಿದ್ದಾದ್ರೆ ಹೇಗೆ ಸರ್? ಅದು ಗೊತ್ತಿಲ್ಲ, ನಾನು ಸುಮ್ಮನೆ ಪ್ರೆಸ್ ಅಂತಿದ್ದೀನಿ. ಅವ್ರು ಬಿಟ್ಬಿಡ್ತಾರೆ. ನಾನು ಹೋಗ್ತಾ ಇರ್ಬೇಕಾದ್ರೆ ಅವ್ನಿಗೆ ಬೈತೀನಿ, ಯಾರಿಗೆ, ನನ್ನ ಫ್ರೆಂಡ್ಗೆ, ಏನೋ ಇದ್ರಿ ದರಿದ್ರ ಹಿಂಗಿದೆ ತಮಿಳಲ್ಲಿ ಬೈತೀನಿ, ದರಿದ್ರ ಏನೋ ಇದು ಇದು ಪ್ರೆಸ್ ಇದು ಲೈಸೆನ್ಸ್ ಒಂದು ಪ್ರೆಸ್ ಅನ್ಸೋಲ್ರೆ, ಇಪ್ಪಿ ಹುಡ್ರ, ಹಾಂ ನಡ ಇಪ್ಪಿ ಇರ್ಕ ಸೆಕ್ಯೂರಿಟಿ ಅಂತ ಅಂತೀನಿ. ಅಷ್ಟೊತ್ತು ಆ್ಯಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನಂಗೆ ತಮಿಳೇ ಬರ್ತಿರಲಿಲ್ಲ. ನಾನು ಅಲ್ಲಿ ಹೋದ್ಮೇಲೆ ತಮಿಳು ಕಲ್ತ್ಕೊಂಡಿದ್ದು, ಫಿಲಮ್ ಇನ್ಸ್ಟಿಟ್ಯೂಟ್ ಸೇರಿದ್ಮೇಲೆ ತಮಿಳು ಕಲ್ತಿದ್ದು. ಅಲ್ಲಿ ಹಂಗಂದಾಗ ನಮ್ಮನ್ನು ಬಿಡ್ತಾರೆ, ಹೋಗಿ ಬಾಡೀಸ್ ಎಲ್ಲ ನೋಡ್ತೀವಿ. ಅಲ್ಲೊಬ್ಬರು ಲೇಡಿ ಪೊಲೀಸ್ಗೆ ಏಟ್ ಬಿದ್ದಿರುತ್ತೆ. ಅವ್ರು ಹೇಳ್ತಾರೆ, ಹಿಂಗಾರು ಮಾಡಿ ಕೆ ನಗರಲ್ಲಿ ನಮ್ಮ ಯಜಮಾನರಿದ್ದಾರೆ, ವಿಷಯ ತಿಳಿಸ್ಬಿಡಿ ಅಂತಾರೆ. ಆಯ್ತು ತೊಗೊಳ್ತೀವಿ, ಹೋಗಿ ಹೇಳ್ತೀವಿ. ನಾನು ಸುಳ್ಳು ಹೇಳ್ಬಿಟ್ಟು ಹೋಗಿದ್ದೀನಿ.
ಬಾಡಿ ನೋಡೋಕ್ಕೆ ಲೈಸೆನ್ಸ್ನ ಪ್ರೆಸ್ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಹೋಗಿದ್ದೀನಿ ಅಲ್ವಾ. ನಾಲ್ಕು ದಿನ ಆದಮೇಲೆ ನಮಗೆಲ್ಲ ನ್ಯೂಸ್ ಬರುತ್ತೆ, ರಾಜೀವ್ ಗಾಂಧಿನ ಕೊಲ್ಲೋಕ್ಕೆ ಶಿವರಾಸನ್ನು ಪ್ರೆಸ್ ಅಂತ ಸುಳ್ಳು ಹೇಳ್ಬಿಟ್ಟು ಒಳಗಡೆ ಹೋಗಿರ್ತಾನೆ. ಓಹ್ ಮೈ ಗಾಡ್, ವಾಟ್ ಎ ಕೋಇನ್ಸಿಡೆನ್ಸ್. ಇದು ನನಗೆ ಕಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ದು, ಇದು ನನಗೆ ಮೈಂಡಲ್ಲಿ ಹುಳ ಬಿಟ್ಕೊಂಡು ನಾನು ಹೇಳಿದ್ದೀನಿ ನಾಲ್ಕು ದಿವಸದ ಮುಂಚೆ ಅವನು ಇದನ್ನೇ ಮಾಡಿದನಲ್ಲ ಅಂತ ಬಂತು ನನಗೆ. ನೀವು ಡೈರೆಕ್ಟ್ ಡೆಡ್ ಬಾಡಿ ನೋಡಿದ್ರಿ? ಹಾಂ, ಸುಮಾರು ಬಾಡೀಸ್ ನೋಡಿದ್ವಲ್ಲ ಅಲ್ಲೋಗಿ, ಅದು ಪ್ರೆಸ್ ಅಂದ್ಬಿಟ್ಟು ಹೋಗ್ದಲ್ಲ, ಸುಳ್ಳು ಹೇಳ್ಬಿಟ್ಟು ಬಿಟ್ಬಿಟ್ರಲ್ಲ ನಮ್ಮನ್ನ. ಎಷ್ಟು ಕ್ರೌಡ್ ಇತ್ತು ಸರ್ ಅವಾಗಲೂ? ಇಷ್ಟೇ ಕ್ರೌಡ್ ಇತ್ತು, ಇವಾಗೆಲ್ಲ ಪ್ರೆಸ್ ಎಲ್ಲ ಬರುತ್ತಲ್ಲ ಆ ರೀತಿ? ಹಾಂ, ಸುಮಾರು ಜನ, ಎಲ್ಲರಿಗೂ ಗಾಬರಿ, ಓಡಾಡ್ತಿದ್ದಾರೆ ಓಡಾಡ್ತಿದ್ದಾರೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡ್ತಿದ್ದಾರೆ. ಸುಮಾರು ಜನ, 16 ಜನ ಸತ್ರಮ್ಮ, 16 ಜನ ಸತ್ರು, 35-40 ಜನಕ್ಕೆ ಪೆಲೆಟ್ಸ್ ಹೋಗಿತ್ತಲ್ಲ, ಆ ಗಾಯಗಳು ಅದು ಇದು ಕಮೋಷನ್ನು. ಆಮೇಲೆ ಅಲ್ಲಿ ಅದಾದಮೇಲೆ ಕಲ್ಲುಗಳೆಲ್ಲ ಬೀಸ್ತಿದ್ರು ನೈಟು, ನಾವು ಅದನ್ನೆಲ್ಲ ತಪ್ಪಿಸ್ಕೊಂಡು ಹೋಗಿ ಕಲ್ಲುಗಳೆಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಡಿ ಎಮ್ ಕೆ ಎಲ್ಲೆಲ್ಲ ಆಫೀಸ್ ಇತ್ತು ಅದನ್ನೆಲ್ಲ ಹೊಡಿತಾ ಇದ್ರು. ಓಕೆ, ಹಾಂ, ಈ ಥರದ್ದೆಲ್ಲ ಯಾರು ಯಾರ ಕಡೆಯವರಿಗೆ ಹೊಡಿತಾ ಇದ್ದಿದ್ದು ಅಲ್ಲಿ ಯಾರು ಅಂತಲ್ಲ, ಹೆಂಗೆ ಅಂದರೆ ಇದು ಡಿ ಎಮ್ ಕೆ ಗೌರ್ಮೆಂಟ್ ಇದೆಯಲ್ಲ ಅಂತೇಳಿ ಡಿ ಎಮ್ ಕೆ ಗೌರ್ಮೆಂಟು ಎಲ್ಲೆಲ್ಲಿ ಏನೇನಿದೆಯೋ ಡಿ ಎಮ್ ಕೆ ಎಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ಥರ ಯಾರು ಏನು ಮಾಡಿದಾರೆ ಅಂತ ಗೊತ್ತಿಲ್ಲ, ಡಿ ಎಮ್ ಕೆ ಗೌರ್ಮೆಂಟ್ ಇದೆಯಲ್ಲ ಅದಕ್ಕೆ ಹೊಡಿತಾ ಇದ್ರು. ಈ ಥರ ನಡೆದೋಯ್ತು ಅಲ್ಲಿ, ಡಿ ಎಮ್ ಕೆ ಅವರೇ ಮಾಡಿಸಿದಾರೋ ಏನೋ ಅಂತ ಈ ಥರ ಎಲ್ಲ ಒಂದು ನಡೆದಿತ್ತು ಕಾಲಘಟ್ಟ ಅದು. ಓಕೆ, ಇದು ಕಮೋಷನ್ನು ಗಲಾಟೆ ಎಲ್ಲ ನಡೀತಿತ್ತು ಆ ಟೈಮಲ್ಲಿ. ನಾವು ಒಳಗಡೆ ನಮ್ಮ ಕೈಲಿ ಒಂದು ಕ್ಯೂರಿಯಾಸಿಟಿ, ಆಮೇಲೆ ಒಂದು ಧೈರ್ಯ, ಏನು ಬೇಕಾದ್ರೆ ಸಾಧಿಸ್ಬೋದು ಅಂತ. ಬಟ್ ಅವಾಗ ತಮಿಳು ನನಗೆ ಟೋಟಲಿ ಔಟ್. ಈಗ ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ, ಅದೆಷ್ಟು ಅಂತ ಗೊತ್ತಿಲ್ಲ ನನಗೆ. ಫಸ್ಟ್ ನಾನು ಫಿಲಮ್ ಇನ್ಸ್ಟಿಟ್ಯೂಟ್ಗೆ ಹೋದಾಗ ತಮಿಳಲ್ಲಿ ಬರಲ್ಲ ನನಗೆ. ಅದೊಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಹೆಂಗೆ ನನಗೆ ತಮಿಳ್ ಕಲ್ತ್ಕೊಂಡೆ ಅಂತ. ಫಿಲಮ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ತೀನಿ, ಜಾಯಿನ್ ಆಗಿ ತಮಿಳಲ್ಲಿ ಬರಲ್ಲ, ಎಲ್ಲರೂ ರೇಗಿಸ್ತಾರೆ, ಕಳಿ ಅಂತಾರೆ ನಮ್ಮನ್ನೆಲ್ಲ. ಕಳಿ ಅಂದರೆ ಮುದ್ದೆ ಅಂತ, ಮುದ್ದೆ ತಿನ್ನೋ ನನ್ನ ಮಕ್ಕಳ ನೀವು ಅಂತಾರೆ. ಹ್ಞೂ, ನಮ್ಮನ್ನೆಲ್ಲ ಇಲ್ಲಿ ಕರ್ನಾಟಕ ಮುದ್ದೆ ಕಳಿ ಅಂತ ಅವ್ರು ಕರೀತಾರೆ. ಅದಾದಮೇಲೆ ಅಲ್ಲಿ ಸಖತ್ ಇಂಪ್ರೆಸಿವ್ ಆಗಿ ಸ್ವಲ್ಪ ಓಡಾಡ್ಕೊಂಡೆಲ್ಲ ಇದ್ದೆ. ನನ್ನ ಕಂಡ್ರೆ ಸ್ವಲ್ಪ ಜನಕ್ಕೆ ಇಷ್ಟ ಬರೋದು. ಅದಾದಮೇಲೆ 10 ದಿನಕ್ಕೆ ಅಲ್ಲಿ ಒಂದು ಕಾಂಪಿಟೇಷನ್ ಇಡ್ತಾರೆ. ಏನು ಕಾಂಪಿಟೇಷನ್? ತಮಿಳ್ ಪೇಚ್ ಪೋಟಿ. ತಮಿಳ್ದು ಇದು ತಮಿಳ್ ಪೇಚ್ ಪೋಟಿ ಅಂದರೆ ಏನಂತೀವಿ ನಾವು, ಕಾಂಪಿಟೇಷನ್. ಹಾಂ, ಪ್ರಬಂಧಗಳು ಹೇಳೋದು, ಕತೆ ಹೇಳ್ಬೋದು, ಕವನಗಳನ್ನ ಹೇಳೋದು ಅದ್ರ. ಆಮೇಲೆ ಅಲ್ಲಿ ಟೈಟಲ್ ಬಂದು ಇಂದ್ರಿಯ ಸಿನಿಮಾ, ಇವತ್ತಿನ ಸಿನಿಮಾ ಬಗ್ಗೆ ಅಂತ ಒಂದು ಟಾಪಿಕ್ ಕೊಡ್ತಾರೆ. ಆ ಟಾಪಿಕ್ ಬಗ್ಗೆ ಇದು, ಅವಾಗ ಎಲ್ಲರೂ ಅಪ್ಲೈ ಮಾಡ್ತಾರೆ ಈ ತಮಿಳಲ್ವಾ, ತಮಿಳಲ್ಲಿ ಎಲ್ಲರೂ ಒಂದು ಸಿಕ್ಕಾಪಡೆ ಜನ. ನನ್ನ ಹೆಸರು ಕೊಟ್ಬಿಟ್ಟೆ ತಮಿಳಲ್ಲಿ, ತಮಿಳೇ ಬರಲ್ಲ, ನನ್ನ ಹೆಸರು ಕೊಟ್ಬಿಟ್ಟೆ. ಧೈರ್ಯದ ಮೇಲೆ ಕೊಟ್ರಿ ಸರ್. ಅದೇ ತಮಾಷೆ. ನಾನೇನು ಅಂದ್ಕೊಂಡೆ, ಈಗ ನನ್ನ ಕಳಿ ಕಳಿ ಅಂತಿದ್ರಲ್ಲ, ಆ ಕೋಪಕ್ಕೆ ಏನು ಮಾಡಿದ್ರೆ ನನ್ನ ಹೆಸರು ನಾನೇ ಕೊಟ್ಬಿಟ್ಟೆ, ತಮಿಳೇ ಬರಲ್ಲ ಅಲ್ಲ, ನಾನು ಮಾತಾಡ್ತೀನಿ ನೋಡು ತಮಿಳು ಅಂತ. ನಾನೇನು ತಿಳ್ಕೊಂಡೆ, ಈಗ ನಂದಿನಿಯವರು, ಆಕಾಶರು, ಯಾರೋ ಒಬ್ಬರು ಲಕ್ಕಿ ಡಿಪ್ ಎತ್ತಾರಲ್ಲಿ, ಲಕ್ಕಿ ಡಿಪ್ ಎತ್ತಾಗ ಅದರಲ್ಲಿ ಬರುತ್ತಲ್ಲ ಒಂದು ಹೆಸರು ಬರ್ತಿರುತ್ತೆ, ಅವ್ರು ಮಾತಾಡ್ತಾರೆ ಮಾಮೂಲಿ, ಒಬ್ಬೊಬ್ಬರೇ ಒಬ್ಬೊಬ್ರಿಗೆ ಮಾತಾಡಬೇಕು. ಅವರು ಲಕ್ಕಿ ಡಿಪ್ಪಲ್ಲಿ ಹೆಸರು ಎತ್ತಿದ ತಕ್ಷಣ ಮಾತಾಡಿದಾಗ ಅವ್ರದ್ದು ಕಾಪಿ ಮಾಡಿಬಿಡ್ತಿದ್ದೆ ನಾನು, ಕಾಪಿ ಮಾಡ್ಕೊಂಡು ಸ್ವಲ್ಪ ಆ ಟ್ಯಾಲೆಂಟ್ ಇತ್ತಲ್ಲ, ಅವ್ರು ಏನೇನು ಮಾತಾಡ್ತಾರೆ ನೋಡಿಬಿಟ್ಟು ಟಕ್ಕಂತ ಅದನ್ನು ನಾನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನನ್ನ ಹೆಸರು ಕೊಟ್ಬಿಟ್ಟೆ. 20 ಜನದ್ದಿತ್ತು ಲಕ್ಕಿ ಡಿಪ್ ಎತ್ತಾರಲ್ಲ, ಯಾವ ಹೆಸರು ಬಂದಿರ್ಬೋದು ಹೇಳಿ ಫಸ್ಟ್? ನಂದೆ. ನಾನು ಹೆಸರು ಕೊಟ್ಟಿದ್ದು ಫಸ್ಟೇ, ಬೇರೆಯವ್ರು ಯಾರೋ ಮಾತಾಡ್ತಾರೆ ಅದನ್ನ ನೋಡ್ಕೊಂಡು ಕಾಪಿ ಮಾಡ್ಕೊಂಡು ನೀವು ಹೇಳ್ಬೇಕು ಅಂತ ನಾನು ಹೇಳ್ಬಿಟ್ಟು ಹೇಳ್ತಾಯ್ತು. ಎಲ್ಲ ರಿವರ್ಸ್ ಹೊಡೆದು ಅದು ಸ್ಟೇಜ್ ಹತ್ತಿನಿ, ಹುಡುಗರೆಲ್ಲ ನಗ್ತಾರೆ ಸಿಕ್ಕಾಪಟ್ಟೆ. ನಾನು ಏನು ಮಾತಾಡಿದೆ ಅಂತ ಇದುವರೆಗೂ ಅವ್ರಿಗೆ ಗೊತ್ತಿಲ್ಲ, ನಾನೇನು ಮಾತಾಡಿದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಟ್ರೈ ಮಾಡಿದ್ರಲ್ಲ, ಮಾಡಿ ಮಗು ಅಂಬೆಕಾಲು ನೀವೇ ನನ್ನ ಬೆಳೆಸ್ಬೇಕು ಅಂತ ಈ ಥರ ಎಲ್ಲ ಹೇಳ್ಬಿಟ್ಟಿದ್ದೀನಿ ನಾನು. ಆಮೇಲೆ ಯೋಚನೆ ಮಾಡಿದೆ ಏನೇನು ಹೇಳಿದ್ದೀನಿ ಅಂತ, ಇದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ ನಾನು ಸಿನಿಮಾಗೆ ಬಂದಿದ್ದೀನಿ ಕತ್ತು. ಹಾಂ, ತಮಿಳ್ ಕತ್ತು ಕುಟ್ಟಿ ಅಂತಂದರೆ ಈಗ ಮಗು ಥರ ನಾನು ಅಂಬೆಕಾಲು ಇಡ್ತಾ ಇದ್ದೀನಿ, ಬಂದುಬಿಟ್ಟಿದ್ದೀನಿ ಅಂತ ತಮಿಳಲ್ಲಿ ಏನೇನೋ ಹೇಳಿದ್ದೀನಿ, ಅರ್ಧ ಹೇಳಿದ್ದೀನಿ, ಫುಲ್ ಹೇಳಿದ್ದೀನಿ, ಇದುವರೆಗೂ ನನಗೂ ವಾಪಸ್ ಹೇಳೋಕ್ಕೆ ಆಗ್ತಿಲ್ಲ ಅದು. ಬಟ್ ನನ್ನ ಕಂಟೆಂಟ್ ಗೊತ್ತಲ್ಲ ಏನು ಮಾತಾಡಿದ್ದೀನಿ ಅಂತ, ಇದನ್ನೇ ಹೇಳಿದ್ದೀನಿ. ಆಯಿತು, ಪ್ರೈಸ್ ಅನೌನ್ಸ್ ಮಾಡಿದ್ರು. ಒಬ್ಬ ತುಂಬ ಚೆನ್ನಾಗಿ ಮಾತಾಡಿದ್ರು, ನನಗೆ ಫಸ್ಟ್ ಪ್ರೈಸ್ ಕೊಟ್ಟರು, ಸೆಕೆಂಡ್ ಪ್ರೈಸ್ ಒಬ್ಬನಿಗೆ, ಥರ್ಡ್ ಪ್ರೈಸ್ ಒಬ್ಬನಿಗೆ, ಆಮೇಲೆ ಕಾನ್ಸೊಲೇಷನ್ ಪ್ರೈಸ್,
ರಮೇಶ್ ಅಂದರು. ನನಗೆ ಕೈ ಕೈ ಕಾಲ ನೋಡಿ ನನಗೆ ಪ್ರೈಸ್ ಕೊಟ್ಬಿಟ್ರು. ಯಾಕೆ ಅಂದರೆ ಇದು ಕೇಳಿದ್ರೆ ತಮಿಳೇ ಬರದೆ ತಮಿಳ್ ಮಾತಾಡಬೇಕು ಅಂತ ಸ್ಟೇಜ್ ಹತ್ತದ್ನಲ್ಲ ಅದಕ್ಕೆ ಕಾನ್ಸಲೇಷನ್ ಪ್ರೈಸ್ ಅಂತ ಹೇಳಿ ನನಗೆ ಕೊಟ್ಟರು. ಅವತ್ತು ಅಲ್ಲಿ ಅವಾರ್ಡ್ ನೋಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಿಲಮ್ ಇನ್ಸ್ಟಿಟ್ಯೂಟ್ ಮುಗಿಯೋಷ್ಟರಲ್ಲಿ ಒಂದು 4 ಅವಾರ್ಡು, ಬೆಸ್ಟ್ ಏನೇನಿತ್ತು ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಅಷ್ಟು ಅವಾರ್ಡ್ಸ್ ಹೊಡಿತೀನಿ. ಇದು ಸರ್ ಛಲ, ಇದು ಸರ್ ಅಟ, ಇದು ಅಂದರೆ ನಮ್ಮ ಎಂಆರ್ ರಮೇಶ್ ಸರ್. ಮನೆ ನೋಡೋಣ, ನಿಮ್ಮ ಕಥೆನ ಕೇಳೋಣ, ಬನ್ನಿ ಸರ್. ಇದು ನಡೆದಿದ್ದು ಅದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಕತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.